ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 12 ಮಂದಿ ಅಪೋಸ್ತಲರು. ರೀಪ್ರಿಂಟ್ ಪುಟ 1521, ಪುಟದ ಸಂಖ್ಯೆ 26-27. 3. ತನ್ನ ಪುನರುತ್ಥಾನದ ನಂತರದಲ್ಲಿ ಕರ್ತನು ಕೂಡಲೇ ತನ್ನ ಮರಣದಲ್ಲಿ ನಿಲ್ಲಲ್ಪಟ್ಟ ಕಾರ್ಯಗಳನ್ನು ಮುಂದುವರೆಸಿದ್ದನ್ನು ನಾವು ಕಂಡುಕೊಳ್ಳುತ್ತೇವೆ. ಅದೇನೆಂದರೆ, ತನಗೆ ಸಾಕ್ಷಿಗಳಾಗಿರಲು ಆದುಕೊಂಡ ಅಪೋಸ್ತಲರನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೂರ್ಣವಾದ ಸಭೆಗೆ ನಂಬಲರ್ಹವಾದ ಸಾಕ್ಷಿಗಳಾಗಿರಲು ಸಿದ್ಧಗೊಳಿಸುತ್ತಿದ್ದುದು. ಅಪೋಸ್ತಲರನ್ನಲ್ಲದೆ ಇತರ ಅನೇಕರಿಗೆ ಆತನು ಕಾಣಿಸಿಕೊಂಡಾಗ್ಯೂ ಅಲ್ಲದೆ ಒಂದು ಸಮಯದಲ್ಲಿ 500ಕ್ಕೂ ಹೆಚ್ಚಿನವರಿಗೆ ಕಾಣಿಸಿಕೊಂಡಾಗ್ಯೂ ತಾನು ಪುನರುತ್ಥಾನವಾದ ಸಂಗತಿಯನ್ನು ಅಪೋಸ್ತಲರಿಗೆ ಬಹುಸ್ಪಷ್ಟವಾಗಿ ಸ್ಥಾಪಿಸುವುದರಲ್ಲಿ ವಿಶೇಷವಾದ ಜಾಗೃತಿಯನ್ನು ವಹಿಸಿದ್ದನ್ನು ನಾವು ಕಂಡುಕೊಳ್ಳುತ್ತೇವೆ. ತನ್ನ ಪುನರುತ್ಥಾನದ ಸಂಗತಿಯನ್ನು ಪ್ರತಿಯೊಬ್ಬ ಅಪೋಸ್ತಲನಿಗೂ ತಿಳಿಸಲು ಸಮಾಧಿಯ ಬಳಿಗೆ ಮೊದಲು ಬಂದ ಸ್ತ್ರೀಯರಿಗೆ ಹೇಳಿ ಕಳುಹಿಸಿದ್ದರಲ್ಲಿ ಆತನು ತನ್ನ 11 ಮಂದಿಯಲ್ಲಿ ಪ್ರತಿಯೊಬ್ಬನನ್ನು ತಾನು ಭೇಟಿ ಮಾಡಲು ಮತ್ತು ಆತನು ಪೇತ್ರನನ್ನು ವಿಶೇಷವಾಗಿ ಹೆಸರಿಸಿದ್ದಲ್ಲಿ ಹಿಂದೆ ಆತನು ಅಪನಂಬಿಗಸ್ತನಾಗಿದ್ದ ಕಾರಣ ಅಧೈರ್ಯದಿಂದ ಕುಂದಿ ಹೋಗಬಾರದೆಂಬುವುದರಲ್ಲಿಯೂ ಎಮ್ಮಾವುವಿಗೆ ಹೋಗುವ ದಾರಿಯಲ್ಲಿ ಇಬ್ಬರಿಗೆ ಗ್ರಹಿಸಿಕೊಳ್ಳಲಾಗುವಂತೆ ಅವರ ಮನಸ್ಸುಗಳನ್ನು ತೆರೆದುದರಲ್ಲಿಯೂ ಸಂಶಯಪಟ್ಟ ತೋಮನಿಗೆ ಮುಟ್ಟಲಾಗುವ ಸಾಕ್ಷ್ಯ ಆಧಾರದಿಂದ ತೃಪ್ತಿಪಡಿಸಿದ್ದುದರಲ್ಲಿಯೂ ವಿಶೇಷವಾಗಿ ಪೇತ್ರನ ಕಾರ್ಯಭಾರವನ್ನು ಮತ್ತೆ ದೃಢಪಡಿಸಿದ್ದರಲ್ಲಿಯೂ ಅವರೆಲ್ಲರಿಗೂ ಮನವರಿಕೆಯಾಗುವಂತೆ ಮಾಡಿ ಅವರನ್ನು ಮತ್ತೆ ಕೆಲಸಕ್ಕೆ ಕಳುಹಿಸಿಕೊಟ್ಟಿದ್ದರಲ್ಲಿ ಆತನು ವಹಿಸಿದ್ದ ಜಾಗರೂಕತೆಯನ್ನು ನಾವು ಕಂಡುಕೊಳ್ಳುತ್ತೇವೆ. 4. ಕರ್ತನು ದಿವಾರೋಹಣವಾದದ್ದಕ್ಕೆ ಸಾಕ್ಷಿಯಾಗಲು 11 ಮಂದಿಯನ್ನು ಆದುಕೊಂಡಿದ್ದನು ಮತ್ತು ಆ ಸಂದರ್ಭದಲ್ಲಿ ಯಾರಾದರೂ ಇತರರು ಇದ್ದದ್ದಕ್ಕೆ ಸಾಕ್ಷಿ ಪುರಾವೆಗಳಿಲ್ಲದಿರುವುದನ್ನು ನಾವು ಕಂಡುಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಗಲೀಲಾಯದವರೇ ಎಂದು ವ್ಯಕ್ತವಾಗಿರುವಲ್ಲಿ ಆ 11 ಮಂದಿ ಸೂಚಿತವಾಗಿದ್ದಾರೆ. ಅವರೆಲ್ಲರೂ ಗಲೀಲಾಯದವರಾಗಿದ್ದರು. ಕರ್ತನನ್ನು ಇತರರು ಕಂಡಿದ್ದಾಗ್ಯೂ ಆತನ ಪುನರುತ್ಥಾನಕ್ಕೆ ಅಪೋಸ್ತಲರು ಹೀಗೆ ವಿಶೇಷ ಸಾಕ್ಷಿಗಳಾಗಿದ್ದರು ಮತ್ತು ಅವರುಗಳು ಹೀಗೆ ಸಮರ್ಥ ಸಾಕ್ಷಿಗಳಾಗಿ ಅವರ ಸಾಕ್ಷಿ ಪ್ರಮಾಣಗಳ ಮೇಲೆ ನಂಬಿಕೆಯು ಸುಸ್ಪಷ್ಟವಾಗಿ ಸ್ಥಾಪಿತವಾಗಬೇಕೆಂಬುದನ್ನು ಕರ್ತನು ನಿಶ್ಚಯ ಮಾಡಿದ್ದನು. ಪೇತ್ರನು ಹೇಳುವುದು ಆತನು ಯಹೂದ್ಯರ ಸೀಮೆಯಲ್ಲಿಯೋ ಯೆರೂಸಲೇಮಿನಲ್ಲಿಯೂ ಮಾಡಿದ ಎಲ್ಲ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಆತನನ್ನು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದರು. ದೇವರು ಆತನನ್ನು 3ನೇ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಆತನು ಎಲ್ಲರಿಗೆ ಪ್ರತ್ಯಕ್ಷನಾಗದೆ ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳಾಗಿದ್ದ ನಮಗೆ ಪ್ರತ್ಯಕ್ಷನಾದನು. ಆತನು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬಂದ ಮೇಲೆ ನಾವು ಆತನ ಸಂಗಡ ಅನ್ನಪಾನಗಳನ್ನು ತಕ್ಕೊಂಡೆವು. ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಿತನಾದವನು ಎಂಬುವುದನ್ನು ಜನರಿಗೆ ಸಾರಿ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು. 5. ಅಪೋಸ್ತಲರ ಸಾಕ್ಷಿಯು ಮೊದಲಿಗೆ ಯಹೂದ್ಯರಿಗೆ ಸೀಮಿತವಾಗಿದ್ದರೂ ನಮ್ಮ ಕರ್ತನು ತನ್ನ ಪುನರುತ್ಥಾನದ ನಂತರ ಅವರಿಗೆ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರದದೆ ಎಂದು ಹೇಳಿದನು. ಮತ್ತು ಆಗ ಆತನು ಇದಕ್ಕೆ ಸೇರಿಸಿ ಇನ್ನೂ ಹೇಳಿದ್ದು, ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ, ಅಂದರೆ ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರ್ರಿ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾಜ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು.
ಉದಾಹರಣೆಗೆ ಅಮೆರಿಕ ದೇಶವನ್ನು ತಲುಪಿ ಅಲ್ಲಿ ಹೀಗೆ ಸೇವೆ ಮಾಡಲು ಅವರಿಗೆ ಸಾಧ್ಯವಾಗದ ಕಾರಣ ಅವರ ದೊಡ್ಡ ಪಾಲಿನ ಸಾಕ್ಷಿ ಕಾರ್ಯವನ್ನು ತಮ್ಮ ಕಾಲದಲ್ಲಿ ಮತ್ತು ತಮ್ಮ ಮರಣಾನಂತರದಲ್ಲಿಯೂ ಬರವಣಿಗೆಗಳ ಮೂಲಕವಾಗಿ ನೆರವೇರಿಸಲಾಗಿತ್ತೆಂಬುವುದು ಸ್ಪಷ್ಟ. ಹೀಗೆ ಅವರು ನಮಗೆ ಸಾಕ್ಷಿ ನೀಡಿದ್ದಾರೆ ಹಾಗೂ ಅವರಿಗೆ ನಿರ್ವಹಿಸಲು ಕರ್ತನಿಂದ ನೀಡಲಾದ ಈ ಕಾರ್ಯಭಾರವು ಮತ್ತು ಅವರು ಆತನಿಂದ ಹೊಂದಿದ ನಿರ್ದಿಷ್ಟವಾದ ತರಬೇತು ಅವರ ಸಾಕ್ಷಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಸಮರ್ಥಿಸುವಂಥವುಗಳಾಗಿದ್ದು ಅವುಗಳ ವಿಶ್ವಾಸಾರ್ಹತೆಗೆ ಭರವಸೆ ನೀಡುವಂಥವುಗಳಾಗಿದ್ದವು.